ಇದು ಅರ್ಧ ಕಂಬೋಗ್ಯಾರು ಏನೇನು ಕೇಳ್ತಾರ ಏನತಾರ ಕೇ ಸ್ಮಶಾನದ ಸುದ್ದಿ ತಂದ ಕೇಳಿದೆ ಮಂದ್ಯಾಗ ಕಣ್ಣ ದೊಡ್ಡದ ಎದ್ರ ಯಾಕ ಬರುದಿಲ್ಲ ಸ್ಮಶಾನದೊಳಗ ಹಿಂಗ ಸವಾಲ ಮಾಡಿ ಹಾದ್ಯತ ಮಾನ್ಯತ ಮಂದ್ಯಾಗ ಏ ಹೆಣ್ಣ ಮಕ್ಕಳ ಸ್ಮಶಾನದೊಳಗ ಯಾಕ ಬರುವುದಿಲ್ಲ ಅಂತ ಏ ಪಕ್ಕ ಬಿಡಿಸಿ ಹೇಳತೀವ ಕೇಳು ಏನು ಒಟ್ಟ ದನಗೆ ಮಾತ್ರ ಮಾಡಬೇಡ್ರಿ ನಾವ ಮೊದಲ ಪೂರ್ವಿದೊಳಗ ಈ ಸೃಷ್ಟಿಯಾಗಬೇಕಾದ್ರ ಏ ಇವ್ರ ಅಪ್ಪನ ಕೈಲಿ ನೇಗಲಿಲ್ಲ ಆವಾಗ ಸ್ವತ ಇವ್ರ ಅಪ್ಪ ಓಡಿ ಬಂದ ನನ್ನ ಎದುರೀಗ ನೀವ ಓಡಿ ಬಂದ ಕೇಳ್ತಾನಪ್ಪ ಭುವನೇಶ್ವರೀಗ ಏ ಸೃಷ್ಟಿ ಮಾಡ್ಬೇಕು ತನಕ ರೇ ಗೊಂಬೆ ಮಾತ್ರ ಆಗವಾಗು ಏ ನೀನೇ ಸಹಾಯ ಮಾಡ್ಬೇಕಂದು ಆಗಿನ ಗಳಿಗಾಗ ಸ್ವಲ್ಪ ಒಂದ ಹಿಡಿ ಮಣ್ಣ ಕೂಡ ನನ್ನ ಒಂದ ಹಿಡಿ ಮಣ್ಣ ಕೊಟ್ಟ ಸೃಷ್ಟಿ ನಾನು ಮಾಡುತ್ತೇನೆ ಏ ಹಿಂಗ ಬಂದ ಮಣ್ಣ ಬೆಳೆದ ಆಕೆಯ ಕೈಯಾಗ ಭುವನೇಶ್ವರಿ ಹೇಳ್ತಾಳಪ್ಪ ಇವ್ರ ಅಪ್ಪಗ ನೀನು ದೊಡ್ಡವಾದಿ ಬರಬಾರ್ದಿತ್ತು ನನ್ನ ಎದುರು ಈಗ ಏ ಮಣ್ಣ ಬೇಡಕ್ ಬಂದಿ ಅಂದ್ರ ಮಣ್ಣ ಕೊಡ್ತಾರ ಖರೆ ನೀಗ ಏ ಒಂದ ವಚನ ಕೊಡ್ಬೇಕಪ್ಪ ನನ್ನ ಕೈಯಾಗ ನೀನ ಹೆಂಗ ಮಣ್ಣ ಓದಿ ಕೊಡ್ಬೇಕ ಹೊಳ್ಳಿ ನಾನಾಗ ನೀನ ಹೆಂಗ ಮಣ್ಣ ಓದಿ ನೀನಾಗೆ ತಂದ ಕೊಡಬೇಕು ಏ ಹಿಂಗ ವಚನ ಕೊಡ ಅಂದ್ಳು ತನ್ನ ಕೈಯಾಗ ಮಣ್ಣ ಒಯ್ಬೇಕಾದ್ರ ವಚನ ಕಟ್ಟು ಆಕೆಯ ಕೈಯಾಗ ಮುಂದ ಮಣ್ಣ ಹೋದ ಗೊಂಬಿ ಮಾಡಿ ಎಟ್ಟು ಆವಾಗ ಏ ಮಣ್ಣಿನಿಂದ ತಯಾರಾದ ಶರೀರ ಐತಿ ಕೇಳು ಏ ನಿಮ್ಮ ಅಪ್ಪ ದೊಡ್ಡ ಮಿತ್ರ ಆಗಿನ ಕಡೆಯಾಗ ನೀವ ಓಡಿ ಮಾತ್ರ ಬರಬಾರ್ದಿತ್ತು ನನ್ನ ಕಡೆಗ ನಾನು ಮಣ್ಣ ಕೊಟ್ಟ ಬಳಿಕ ಸೃಷ್ಟಿ ಮಾತ್ರ ಆತು ಆಗ ಏ ನೀನು ದೊಡ್ಡವಲ್ಲು ತಮ್ಮ ಕೇಳು ತಳವಾಗ ಮಣ್ಣ ಕೊಟ್ಟ ಬಳಕ ಗೊಂಬೆ ತಯಾರಾದ ಆಮ್ಯಾಗ ಇಲ್ಲಿ ವಚನ ಏನ ಕೊಟ್ಟಿಯಪ್ಪ ಆಕೆಯ ಕೈಯಾಗ ಏ ಸೃಷ್ಟಿ ಮಾಡ್ಬೇಕಾದ್ರ ಸ್ವತ ನೀನೇ ಬಂದ ಮಣ್ಣ ಓದಿ ಏ ನೀನೇ ತಂದ ಮಣ್ಣ ಕೊಡ್ಬೇಕಾಗಿತ್ತ ಅದಕ್ಕ ಹೆಣಕ ಹೆಗಲ ಕೊಡುವುದಿಲ್ಲೋ ಹೆಣ್ಮಕ್ಳಿದಾಗ ಮಾಸ್ತರ್ ಏನಾತ್ರಿ ಸ್ಮಶಾನದೊಳಗೆ ಯಾಕೆ ಬರಂಗಿಲ್ಲ